ಗಡ್ಡ ಎಳೆದವನಿಗೆ ಮಿಠಾಯಿ ಎಂಬ ಕಥೆ ಕೇಳಿದ್ದೇವೆ. ಆದರೆ ಇಲ್ಲಿ ಗಡ್ಡ ಎಳೆದರೆ ಮಿಠಾಯಿ ಅಲ್ಲ, ಬದಲಾಗಿ ಸವಿಜೇನು ಸಿಗುತ್ತೆ. ಹೌದು, ಆಶ್ಚರ್ಯವಾಯ್ತೆ? ಆಶ್ಚರ್ಯವಾದರೂ ಸತ್ಯ, ಇದು ಜೇನುಗಡ್ಡ. ಜೇನನ್ನು ಕಂಡರೆ ದೂರ ಓಡುವವರನ್ನು ನೋಡಿದ್ದೇವೆ. ಆದರೆ ಇದು ಜೇನಿನೊಂದಿಗೆ ಬದುಕು ಕಟ್ಟಿಕೊಂಡ ಸಾಧಕ ರೈತನ ಕಥೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸುಳ್ಯ ತಾಲೂಕಿನ ಗಡಿ ಪೆರ್ನಾಜೆ ನಿವಾಸಿ ಕುಮಾರ ಪೆರ್ನಾಜೆಯವರು ಜೇನಿನೊಂದಿಗೆ ಬದುಕ್ತಾ ಇದ್ದಾರೆ. ಜೇನುಗಡ್ಡ ಧರಿಸುವ ಮೂಲಕ ಜೇನಿಲ್ಲದೆ ನಾವಿಲ್ಲ, ಜೇನಿಗೆ ನಾವೇನೂ ಉಪದ್ರ ಮಾಡದಿದ್ರೆ ಜೇನು ನಮಗೇನೂ ಮಾಡುವುದಿಲ್ಲ ಎಂದು ಜೇನಿನ ಕುರಿತು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಪ್ರಗತಿಪರ ಕೃಷಿಕರಾದ ಕುಮಾರ್ ಪೆರ್ನಾಜೆಯವರು ಜೇನು ಸಾಕಣೆಯಿಂದ ಉತ್ತಮ ಆದಾಯ ಗಳಿಸಿದ್ದಾರೆ. 30 ಜೇನು ಪೆಟ್ಟಿಗೆಗಳಿಂದ ಪ್ರತಿ ವರ್ಷ ಇವರು 2 ಕ್ವಿಂಟಾಲ್ನಷ್ಟು ಜೇನು ಉತ್ಪಾದಿಸುತ್ತಾರೆ. ಗ್ರಾಹಕರು ಇವರ ಮನೆಗೆ ಬಂದು ಶುದ್ಧ ಜೇನು ಖರೀದಿಸಿ ಹೋಗ್ತಾರೆ. ಜೇನಿನ ಜೊತೆಗೆ ಕೃಷಿಯಲ್ಲಿ ಹಲವಾರು ಪ್ರಯೋಗ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಕೃಷಿರತ್ನ, ಕೃಷಿ ಪಂಡಿತ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಕುಮಾರ್ ಪೆರ್ನಾಜೆಯವರು ಭಾಜನರಾಗಿದ್ದಾರೆ. ಕುಮಾರ್ ಪೆರ್ನಾಜೆಯವರ ಇಡೀ ಕುಟುಂಬವೇ ಜೇನುಗಡ್ಡ ಧರಿಸುವ ಮೂಲಕ ಹೊಸ ದಾಖಲೆಯನ್ನೇ ಬರೆದಿದೆ. ಕುಮಾರ್ ಪೆರ್ನಾಜೆ, ಅವರ ಪತ್ನಿ ಸೌಮ್ಯ ಪೆರ್ನಾಜೆ, ಮಕ್ಕಳಾದ ನಂದನ್ ಪೆರ್ನಾಜೆ ಮತ್ತು ಚಂದನ್ ಪೆರ್ನಾಜೆಯವರು ಜೇನುಗಡ್ಡ ಧರಿಸುತ್ತಾರೆ. ಜೇನುಗಡ್ಡ ಧರಿಸುವ ಮಹಿಳೆಯರಲ್ಲಿ ಸೌಮ್ಯ ಪೆರ್ನಾಜೆ ರಾಜ್ಯದಲ್ಲೇ ಮೊದಲಿಗರಾಗಿದ್ದಾರೆ. ಜೇನಿನ ಬಗ್ಗೆ ಅರಿತವರಿಗೆ ಜೇನುಗಡ್ಡ ಸುಲಭ, ಆದರೆ ಜೇನಿನ ಬಗ್ಗೆ ತಿಳಿಯದೆ ಜೇನುಗಡ್ಡ ಧರಿಸುವುದು ಅಪಾಯಕಾರಿ. ಮುಖ ಮೈಯಲ್ಲಿ ಬೆವರು ಇರಬಾರದು, ಸುಗಂಧ ದ್ರವ್ಯ ಬಳಸಿರಬಾರದು, ಮದ್ಯಪಾನ ಮಾಡಿರಬಾರದು, ಸೌಮ್ಯ ಬಣ್ಣದ ಬಟ್ಟೆ ಧರಿಸಿರಬೇಕು, ಜೇನು ನೊಣಗಳಿಗೆ ಕಿರಿಕ್ ಆಗದೆ ಉಪದ್ರ ಆಗದಂತೆ ನೋಡಿಕೊಳ್ಳಬೇಕು. ಜೇನುಗಡ್ಡ ಹಾಗೂ ಜೇನಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕುಮಾರ್ ಪೆರ್ನಾಜೆಯವರನ್ನು 9880240043 ಅಥವಾ 8792450643 ಸಂಖ್ಯೆಗಳಲ್ಲಿ ಸಂಪರ್ಕಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.